ಕೆ ಶುಕುಮಾರ್ಗೆ ಕಾದಿದೆಯಂತೆ ಗಂಡಾಂತರ ಭವಿಷ್ಯದ ರಹಸ್ಯವನ್ನ ಬಿಚ್ಚಿಟ್ಟಿರುವ ರಾಹು ಕೇತು ಗುರುಜಿ ಈ ಹಿಂದೆ ಇವರು ಹೇಳಿದ್ದ ಭವಿಷ್ಯವಾಣಿಗಳೆಲ್ಲವೂ ಕೂಡ ನಡೆದಿದ್ದೇ ಆಗಿದೆ ಇನ್ನು ರಾಹು ಕೇತು ಗುರುಜಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಗುರುಜಿ ದೇಶ ವಿದೇಶಗಳ ನಡುವೆ ಯುದ್ಧಗಳು ನಡೆಯುವಂತಹ ಒಂದಷ್ಟು ವಿಚಾರಗಳ ಕುರಿತಾಗಿ ಕೂಡ ಹೇಳಿದ್ರು ಇವರು ನುಡಿದಂತೆ ನಡೆದಿರುವಂಥದ್ದು ಕೂಡ ಅಕ್ಷರಶಃ ಈಗ ಕಂಡು ಬರ್ತಾ ಇದೆ ಇಂತಹ ಸಂಗತಿಗಳು ಈಗ ದಿವ್ಯ ದೃಷ್ಟಿಯಿಂದ ಭವಿಷ್ಯವಾಣಿ ಹೇಳುವ ಕಿರಣ್ ಕುಮಾರ್ ಅವರ ಗುರುಜಿಯಿಂದ ಬಯಲಾಗ್ತಾ ಇವೆ ಇದು ವಿಶೇಷವಾಗಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬರ ಬಗ್ಗೆ ಕೆಲವೊಂದು ಎಲ್ಲ ಪ್ರಿಡಿಕ್ಷನ್ ಮಾಡಿದ್ದೆ ನಾನು ಯಾವ ಥರ ಪ್ರಿಡಿಕ್ಷನ್ ಮಾಡಿದ್ನೋ ಅದೆಲ್ಲ ಅವ್ರ ಜೀವನದಲ್ಲಿ ನಡೀತಾನೇ ಬರ್ತಾ ಇದೆ ಈ ಮುಂಬರುವಂತಹ ದಿನಗಳಲ್ಲಿ ಅಂದರೆ ಅಕ್ಟೋಬರ್ 25ರ ನಂತರ ಅವರು ಹುಷಾರಾಗಿರಬೇಕು ಯಾಕಂದರೆ ಅವರು ಹಿಂದೆ ಇರುವಂತಹ ಹಿಂದಿನ ಇ ಡಿ ಕೇಸ್ಗಳು ಈ ಹಿಂದಿನ ಏನೆಲ್ಲೋ ಎಷ್ಟೊಂದು ಸಮನ್ಸ್ಗಳು ಏನೇನೋ ಇದೆಯೋ ಕೇಸ್ಗಳು ಪ್ಲಸ್ ಮತ್ತು ಹೊಸ ಕೇಸ್ಗಳು ಇ ಡಿ ಕೇಸ್ಗಳು ಅವ್ರ ಮೇಲೆ ಬಂದೇ ಬರುತ್ತೆ ಅವ್ರು ಹೆಂಗಾಗ್ತಾರೆ ಫರ್ದರ್ ಒಂದು ಬರುವಂಥ ಅಕ್ಟೋಬರ್ 25ರಿಂದ 2 ಇಯರ್ಸ್ವರೆಗೂ ಎರಡೂವರೆ ವರ್ಷಗಳನ್ನು ತುಂಬ ಸಂಘರ್ಷ ಮಾಡಬೇಕಾಗತ್ತೆ ಆದರೆ ಅವರು ಧರ್ಮ ಮಾರ್ಗದಲ್ಲಿ ಇದ್ದದ್ದೇ ಆದರೆ ಸಿ ಎಂ ಪಟ್ಟ ಏರ್ತಾರೆ ಇಲ್ಲದಿದ್ದರೆ ಅವರಿಗೆ ಒಂದು ಪತನ ಖಂಡಿತ ಧರ್ಮ ಮಾರ್ಗ ಅಂದರೆ ಏನು ಅಂದರೆ ಇವಾಗೆಲ್ಲ ಕಾನ್ಸೆಪ್ಟ್ ಶುರು ಮಾಡಿದಾರಲ್ಲ ಗೋ ಹತ್ಯ ಆ ಹತ್ಯ ಈ ಹತ್ಯೆ ಏನೋ ಮಾಡ್ಕೊಂಡಿದಾರಲ್ಲ ಅಂತಹ ಉಸಾಬರಿಗೆ ಇವ್ರು ಹೋಗ್ಕೂಡ್ದು ಇವರೆಲ್ಲೇ ಇದ್ರೂ ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ಡಿಪ್ಲೊಮೆಟಿಕಲಿ ಹ್ಯಾಂಡಲ್ ಮಾಡಿ ಧರ್ಮ ರಕ್ಷಣೆಯನ್ನು ಮಾಡ್ಕೊಂಡು ಹೋಗಬೇಕು ಅದು ಮಾಡಿದ್ದೇ ಆದರೆ ಮುಂಬರುವಂಥ ದಿನಗಳಿಗೆ ಅವರಿಗೆ ಧರ್ಮ ಕಾಯುತ್ತೆ ಇಲ್ಲ ಅಂದರೆ ಧರ್ಮ ಹಿಂದೆ ಹೋಯಿತು ಅಂದರೆ ಇವರು ಒಬ್ಬರೇ ಆಗ ಅದಲ್ಲದೆ